ನಮಸ್ಕಾರ ಆತ್ಮೀಯರೇ, ನನ್ನ ಕವನ ಸಂಗ್ರಹಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಿಜಗುಣ ಶಿವಯೋಗಿಗಳು ಅಧ್ಯಾಯ 6 ಮುಂದುವರೆದ ಭಾಗ. ನಿಜಗುಣರು ಕೆಲವತ್ತು ಭಯಕಂಪಿತರಾದರು. ಮರುಕ್ಷಣದಲ್ಲೇ ಸವಾರಿ ಕೊಂಡು ಗುರುವಾಕ್ಯಕ್ಕೆ ಮನಿದರು. ಆ ವೇಷೆ ಹಣ ತಂದುಕೊಟ್ಟಳು. ಶಂಭುಲಿಂಗರ ಅದನ್ನು ತೆಗೆದುಕೊಂಡು, ನಿಜಗುಣ ನೀನೀಗ ಅಡವಿಟ್ಟ ವಸ್ತು, ನಾನು ಬರುವರೆಗೂ ಅವರು ಹೇಳಿದ ಕೆಲಸ ಮಾಡಿಕೊಂಡಿರು ಎಂದು ಹೇಳಿ ತಿರುಗಿ ಸಹ ನೋಡದೆ ಸರಸರನೆ ಹೊರಟು ಹೋದರು. ನಿಜಗುಣರು ಅದೆಷ್ಟೋ ಹೊತ್ತು ಅವರು ಹೋದ ದಿಕ್ಕನ್ನೇ ನೋಡುತ್ತಾ ಕುಳಿತಿದ್ದರು. ನಿಜಗುಣರ ರೂಪ, ಯೌವನ ತೇಜಸ್ಸು ಇವುಗಳನ್ನು ನೋಡಿ ವೇಷೆ ಬೆರಗಾದಳು, ಮೋಹಗೊಂಡಳು. ನಿಜಗುಣರು ಮೇಲೆದ್ದರು. ತಾಯಿ, ಈ ಮನೆಯಲ್ಲಿ ನಾನು ಮಾಡಬೇಕಾದ ಸೇವೆಯನ್ನು ತಿಳಿಸಿರಿ ಎಂದರು. ಆ ವೇಷೆಗೆ ಏನು ಮಾಡಬೇಕೆಂಬುದೇ ತೋಚಲಿಲ್ಲ. ಈ ಸುಂದರ ಸುಕುಮಾರ ತರುಣನಿಂದ ಸೇವೆ ಮಾಡಿಸಿಕೊಳ್ಳುವುದೇ ಛೇ ಸಲ್ಲದು. ಇವರಿಗೆ ನಮ್ಮ ಕುರುಡಿಯಾದ ತಾಯಿಯ ಉಪಚಾರ ಕೆಲಸವನ್ನು ಒಪ್ಪಿಸಿದರಾಯಿತು ಎಂದುಕೊಂಡಳು. ಕೆಲವು ದಿನದಿಂದ ನಮ್ಮ ತಾಯಿಯ ಕಣ್ಣು ಕಾಣದಂತಾಗಿದೆ. ಅವಳ ಸೇವೆಯನ್ನಷ್ಟು ಮಾಡಿಬಿಡಿರಿ, ಇನ್ನೇನೂ ಬೇಡ ಎಂದು ಹೇಳಿ ನಿಜಗುಣರನ್ನು ಒಳಗೆ ಕರೆದುಕೊಂಡು ಹೋದಳು. ತಾಯಿಯ ಪರಿಚಯ ಮಾಡಿಸಿಕೊಟ್ಟಳು. ನಿಜಗುಣರು ಆ ವೃದ್ಧೆಯ ಸೇವೆಯನ್ನು ಮನಪೂರ್ವಕವಾಗಿ ಮಾಡಿದರು. ಅವರು ಹೇಳಿದ್ದರೂ ತಾವಾಗಿಯೇ ಎಲ್ಲ ಕೆಲಸವನ್ನು ಮಾಡುವರು. ಹೀನ ಕೆಲಸಕ್ಕೂ ಅವರು ಮನಸ್ಸು ಸನ್ನದ್ದು ಮಾಡದೆ ಶ್ರದ್ಧೆಯಿಂದ ಮಾಡುವರು. ಉಳಿದ ವೇಳೆಯನ್ನು ವ್ಯರ್ಥವಾಗಿ ಕಳೆಯದೆ ಆಧ್ಯಾತ್ಮಿಕ ಚಿಂತನಕ್ಕೆ ಮೀಸಲಾಗಿಡುವರು. ಗುರುನಾಮಸ್ಮರಣೆಯಲ್ಲಿ ಮೈಮರೆಯುವರು. ವೈರಾಗ್ಯದಿಂದ, ಸರಳ ಜೀವನದಿಂದ ಅವರ ಮುಖ ಕಳೆಯು ಹೆಚ್ಚಿತ್ತು. ಅವರ ಚಲುವಿಕೆಗೆ ಮನಸೋತ ಆ ವೇಷ ತರುಣಿಯು ನಿಜಗುಣರನ್ನು ತನ್ನೆಡೆಗೆ ಆಕರ್ಷಿಸಲು ನಾನಾ ಉಪಾಯಗಳನ್ನು ಮಾಡಿದಳು. ಅವಳ ಮನದಿಂಗಿತವನ್ನರಿತ ನಿಜಗುಣರು ತಮಗೆ ತಾವೇ ಸೋಲದಾತನೇ ವಿರತನು, ಮನದೊಳಗೆ ಬಾಲೆಯರ ಸಿಂಗರವನ್ನೇ ಕಂಡು ಎಂದು ಹೇಳಿಕೊಳ್ಳುವರು. ಅವರ ಸ್ವಯಂ ಹಿಮಾಲಯದಂತೆ ಅಚಲವಾಗಿತ್ತು. ಅವರ ಕರುಣೆಯು ಸಾಗರದಂತೆ ಆಳವಾಗಿತ್ತು, ವಿಶಾಲವಾಗಿತ್ತು. ಒಂದು ದಿನ ನಿಜಗುಣರು ಆ ವೃದ್ಧೆಯನ್ನು ಎರೆಯಬೇಕಾಯಿತು. ಅವಳ ಮೈ, ಕೈ, ತಲೆಯ ಮೇಲೆ ಎಣ್ಣೆಯನ್ನು ಒತ್ತಿದರು. ಹಾಗೆಯೇ ಕಣ್ಣಿನ ಮೇಲೆ ಮೆಲ್ಲನೆ ಕೈಯಾಡಿಸಿದರು. ಕೂಡಲೇ ಆ ವೃದ್ಧೆ ಪಳಕ್ಕನೆ ಕಣ್ಣು ಬಿಟ್ಟಳು. ತನ್ನ ಎದುರಿನಲ್ಲಿ ಕುಳಿತು ಎಣ್ಣೆಯೊತ್ತುತ್ತಿರುವ ಆ ಮಹಾಪುರುಷನನ್ನು ಕಂಡು ಅವಳು ಅವರ ಪಾದಕ್ಕೆ ಮನಿದು ಕೊಂಡಾಡಿದಳು. ಈ ಸುದ್ದಿ ತಿಳಿದ ಆ ವೃದ್ಧೆಯ ಮಗಳಾದ ಆ ವೇಷ ತರುಣಿ ನನ್ನ ನಡತೆಗೆ ತಾನೇ ಲಜ್ಜೆ ಪಟ್ಟುಕೊಂಡಳು. ಪಶ್ಚಾತ್ತಾಪದಿಂದ ಪರಿಶುದ್ಧಳಾಗಿ ನಿಜಗುಣರಿಗೆ ನಮಸ್ಕರಿಸಿದಳು. ಇವರು ಸಾಮಾನ್ಯರಲ್ಲ, ಯಾರೋ ಮಹಾಪುರುಷರು ಎಂದುಕೊಂಡು ಅವರನ್ನು ಭಕ್ತಿಭಾವದಿಂದ ಉಪಚರಿಸತೊಡಗಿದರು. ನಿಜಗುಣರು ಪ್ರತಿಯೊಂದನ್ನು ಅನುಭವಿನಿಂದ ತಿಳಿ ಹೇಳುವರು. ಮನುಷ್ಯ ಜನ್ಮದ ಸಾರ್ಥಕ್ಯವನ್ನು ಉಪದೇಶಿಸುವರು. ಹೀಗೆ 1 ಕಳೆಯಿತು. ಒಂದು ದಿನ ಶಂಭುಲಿಂಗರು ಕಾಶಿಯಿಂದ ಹಿಂದಿರುಗಿ ಬಂದರು. ನಿಜಗುಣರು ಗುರುವಿನೆಡೆಗೆ ಸಂತಸ ಸಂಭ್ರಮಗಳಿಂದ ಎರಗಿದರು. ಅವರನ್ನು ತಾಯಿ ಮಗಳಿಬ್ಬರ ಆದರದಿಂದ ಸ್ವಾಗತಿಸಿದರು. ಇಲ್ಲಿಯವರೆಗೆ ನಡೆದುದೆಲ್ಲವನ್ನು ಗುರುಗಳಿಗೆ ಅರಿಕೆ ಮಾಡಿಕೊಂಡರು. ಶಂಭುಲಿಂಗರು ಅದನ್ನೆಲ್ಲ ಕೇಳಿ ನಿಜಗುಣರ ವೈರಾಗ್ಯವನ್ನು ಮನದಲ್ಲಿ ಮೆಚ್ಚಿದರು. ಶಿಷ್ಯನ ನಿಷ್ಕಲ್ಮವಾದ ನಿಷ್ಠೆಯನ್ನು ಕಂಡು ಕೊಂಡಾಡಿದರು. ಕೆಲ ದಿನ ಅಲ್ಲಿಯೇ ಇದ್ದು ಅವರ ಆದರೋಪಚಾರಗಳನ್ನು ಸ್ವೀಕರಿಸಿ ಹೊರಟು ನಿಂತರು. ಶಂಭುಲಿಂಗರು ಹಣವನ್ನು ಆ ವೇಷೆಗೆ ಮರಳಿ ಕೊಡ ಹೋದರು. ಅವಳು ಅದನ್ನು ಸ್ವೀಕರಿಸದೆ ಅದನ್ನು ಗುರುದಕ್ಷಿಣೆ ಎಂದು ಭಾವಿಸಿದರೆ ನಮ್ಮ ಜನ್ಮ ಸಾರ್ಥಕವಾಗುತ್ತದೆ ಎಂದು ದೀನಳಾಗಿ ಬೇಡಿಕೊಂಡಳು. ಈಗ ಶಂಭುಲಿಂಗರು ನಿಜಗುಣರನ್ನು ಎಲ್ಲ ವಿಧದಲ್ಲೂ ಪರೀಕ್ಷಿಸಿದರು. ಪುಟಕ್ಕಿಟ್ಟ ಚಿನ್ನದಂತೆ ಅವರು ಶೋಭಿಸಿದರು. ಶಿಷ್ಯನ ಈ ಪರಿಪೂರ್ಣ ಸ್ಥಿತಿ ಕಂಡು ಶಂಭುಲಿಂಗರು, ನಿಜಗುಣ, ನೀನಿನ್ನು ಶಂಭುಲಿಂಗ ಬೆಟ್ಟಕ್ಕೆ ಹೋಗು, ಅಲ್ಲಿ ತಪಸ್ಸು ಮಾಡು. ನಿನ್ನ ಕವಿತಾಶಕ್ತಿ ಅಮೋಘವಾಗಿದೆ. ಮೋಕ್ಷವನ್ನು ಪಡೆಯಬೇಕೆಂಬ ತೀವ್ರ ಇಚ್ಛೆಯುಳ್ಳ ಮುಮುಕ್ಷ ಜನರ ಉದ್ಧಾರಕ್ಕಾಗಿ ನೀನು ಕ್ರಮವತ್ತಾಗಿ ವಿಷಯ
ಸೃಷ್ಟಿಯ ನಿರೂಪಿಸಿ ಗ್ರಂಥ ರಚನೆ ಮಾಡು, ಈ ಲೋಕಹಿತ ಕಾರ್ಯದಲ್ಲಿ ತೊಡಗು ಎಂದು ಆಜ್ಞೆ ಮಾಡಿದರು. ಗುರುವಾಕ್ಯಕ್ಕೆ ಎರಡೆಂಬುದಿಲ್ಲ ನಿಜಗುಣರು. ಆ ಮಹಾಜ್ಞೆಯನ್ನು ಶಿರಸ ವಹಿಸಿದರು. ನಿಜಗುಣರನ್ನು ಗಾಢವಾಗಿ ಅಪ್ಪಿ ಶಂಭುಲಿಂಗರು ಗದ್ಗದ ಕಂಠದಿಂದ, ನಿಜಗುಣ, ನೀನು ಲೋಕವಿಖ್ಯಾತನಾಗು. ನೀನು ರಚಿಸುವ ಗ್ರಂಥಗಳು ಅಧ್ಯಾತ್ಮ ನಿಧಿಯಾಗಲಿ, ನಿನ್ನ ಬಳ್ಳಿ ಅಂದರಕ್ಕೆ ಹಬ್ಬಲಿ ಎಂದು ಹೃದಯ ತುಂಬಿ ಆಶೀರ್ವದಿಸಿದರು. ಅಗಲಲಾರದೆ ಅಗಲಿ ಶಂಭುಲಿಂಗರು ತಮ್ಮ ಆಶ್ರಮದತ್ತ ನಡೆದರು. ಆನಂದಾಶ್ರು ತಡೆದುಕೊಳ್ಳುತ್ತಾ ಅವರು ಹೋಗುತ್ತಿರುವುದನ್ನೇ ತಿರುಗಿ ತಿರುಗಿ ನೋಡುತ್ತಾ ನಿಜಗುಣರು ಬೆಟ್ಟಕ್ಕೆ ನಡೆದರು. ಅವರು ಸದಾ ಶ್ರೀಗುರು ಪಾದ ಪಂಕಜ ವಿಗೆನ್ನ ಮತಿಗೆ ಮಂಗಲವನು. ಶ್ರೀ ಗುರುವಚನದಿಂದ ದಿಕ ಸುದಿಯುಂಟೆ. ಶ್ರೀ ಗುರುವಚನೋಪದೇಶವನ್ನಾಲಿಸಿ ದಾಗಳಹುವುದು ನರರಿಗೆ ಮುಕುತಿ ಎಂದ ಪರಿಪರಿಯಾಗಿ ಗುರುವನ್ನು ಸ್ಮರಿಸುತ್ತಾ ತದೇಕ ಚಿಂತದಲ್ಲಿ ಬೆಟ್ಟವನ್ನು ತಲುಪಿದರು. ಧನ್ಯವಾದಗಳು.